ಹರೇ ರಾಮ. ಒಮ್ಮೆ ಶಿಷ್ಯ ಗುರುವನ್ನು ಪ್ರಶ್ನಿಸ್ತಾನೆ. ಪ್ರಶ್ನೆ ಹೇಗಿತ್ತು? ಗುರುವಿನ ಮಹತ್ವ ಏನು? ಗುರುಗಳು ಹೇಳಿದರು, ನೀನು ಎಷ್ಟು ಒಳ್ಳೆಯ ಶಿಷ್ಯನಾಗ್ತೀಯೋ ಅಷ್ಟು ಹೆಚ್ಚು ನೀನು ಗುರುವನ್ನು ತಿಳ್ಕೊಳ್ತೀಯ, ಗುರುವನ್ನು ಅರ್ಥ ಮಾಡ್ಕೊಳ್ತೀಯ. ಗುರು ಶಿಷ್ಯನ ಕೈಯಲ್ಲಿ ಒಂದು ವಜ್ರವನ್ನು ಕೊಡ್ತಾರೆ. ಪೇಟೆಗೆ ಹೋಗಿ ಬೇರೆ ಬೇರೆಯವರ ಮೂಲಕ ಆ ವಜ್ರಕ್ಕೆ ಬೆಲೆ ಕಟ್ಟಿಸು ಸೂಚನೆ ಕೊಡ್ತಾರೆ. ಶಿಷ್ಯ ವಜ್ರ ತಗೊಂಡು ಪೇಟೆಗೆ ಬರ್ತಾನೆ. ಆತನಿಗೆ ಮೊದಲು ಸಿಕ್ಕಿದ್ದು ಹೂಮಾರವನು. ಹೂಮಾರನಿಗೆ ವಜ್ರ ಕೊಟ್ಟು, ಇದಕ್ಕೆ ಎಷ್ಟು ಕೊಡ್ತೀಯ, ಏನು ಕೊಡ್ತೀಯ ನಿನಗೆ? 1 ರೂಪಾಯಿ. ಸರಿ, ಆತನನ್ನು ಬಿಟ್ಟು ಮುಂದಕ್ಕೆ ಸಾಗ್ತಾನೆ ಶಿಷ್ಯ. ಇನ್ನೊಬ್ಬ ಹಣ್ಣು ಮಾರೋನು, ಅವನ ಬಳಿ ಇದಕ್ಕೇನು ಕೊಡಬಲ್ಲೆ ನೀನು? ನಾನು 3 ಸೇಬು ಕೊಡ್ತೇನೆ ಇದಕ್ಕೆ. ಆತ ಕಟ್ಟಿದ ಬೆಲೆ 3 ಸೇಬು. ಅಲ್ಲಿಂದ ಮುಂದಕ್ಕೆ ಸಾಗಿ ಒಬ್ಬ ಅಕ್ಕ ಸಾರಿಗನಲ್ಲಿ ಹೋಗಿ, ಇದನ್ನು ಕೊಟ್ಟರೆ ನೀನು ಏನು ಕೊಡ್ತೀಯ ನನಗೆ? ಆತ ಹೇಳ್ತಾನೆ, 100 ರೂಪಾಯಿ ಕೊಡ್ತೇನೆ. ಮತ್ತೆ ಒಬ್ಬ ರತ್ನಗಳ ವ್ಯಾಪಾರಿಯನ್ನು ಭೇಟಿ ಮಾಡ್ತಾನೆ. ಆತನಿಗೆ ಅದನ್ನು ತೋರಿಸಿ, ಇದಕ್ಕೇನು ಬೆಲೆ? ಆತ ಹೇಳ್ತಾನೆ, ಇದಕ್ಕೆ 1,000 ಬೆಲೆ ಕಟ್ಟಬಹುದು. ಕೊಟ್ಟ ಕೊನೆಯಲ್ಲಿ ಆ ನಗರದ ಸರ್ವಶ್ರೇಷ್ಠ ರತ್ನದ ವ್ಯಾಪಾರಿಯನ್ನು ಭೇಟಿ ಮಾಡ್ತಾನೆ. ಆ ವಜ್ರವನ್ನು ತೋರಿಸಿ, ಇದಕ್ಕೇನು ಬೆಲೆ ಕಟ್ಟಬಹುದು ಅಂತ ಕೇಳಿದಾಗ ಆ ವಜ್ರದ ವ್ಯಾಪಾರಿ ಹೇಳ್ತಾನೆ, ಮಾರೋಕ್ಕೆ ಹೋಗಬೇಡ, ಯಾಕೆಂದರೆ ಇದು ಬೆಲೆ ಕಟ್ಟಲಾರದ್ದು, ಇಂಥದ್ದು ಇನ್ನೊಂದಿಲ್ಲ, ಹಾಗಾಗಿ ಬೆಲೆ ಕಟ್ಟಲಾರದ್ದಿದು. ಆಗ ಶಿಷ್ಯನಿಗೆ ಅರ್ಥ ಆಯಿತು, ಗುರು ವಜ್ರ ಕೊಟ್ಟಿದ್ದು ಯಾಕೆ? ಯಾಕೆಂದರೆ ಗುರುವಿನ ಬೆಲೆ ಏನು ಅಂದರೆ ಅದು ಬೆಲೆ ಕಟ್ಟಲಾರದ ವಸ್ತು. ಯಾಕೆಂದರೆ ಮತ್ತೆಲ್ಲಕ್ಕೂ ಬೆಲೆ ಇದೆ ಈ ಪ್ರಪಂಚದಲ್ಲಿ, ಆದರೆ ಆತ್ಮಕ್ಕೆ, ಆತ್ಮ ಅಮೂಲ್ಯ, ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಗುರು ಅಂದರೆ ಆತ್ಮವನ್ನು ಕೊಟ್ಟವನು. ತಂದೆ ತಾಯಿ ಶರೀರ ಕೊಡ್ತಾರೆ, ಮತ್ತು ಕೆಲವರು ವಿದ್ಯಾಭ್ಯಾಸ ಕೊಡ್ಬೋದು, ಇನ್ನು ಕೆಲವರು ಇನ್ನೇನು ಕೊಡ್ಬೋದು, ಹಣ ಕೊಡ್ಬೋದು ಅಥವಾ ಕೆಲಸ ಕೊಡ್ಬೋದು. ಎಲ್ಲಕ್ಕಿಂತ ದೊಡ್ಡದು ಆತ್ಮ. ನಮ್ಮ ಆತ್ಮವೇ ಕಳೆದು ಹೋಗಿತ್ತು, ನಮಗೆ ಆತ್ಮವನ್ನು ಮರಳಿ ನಮಗೆ ಪರಿಚಯ ಮಾಡಿಕೊಡೋನು, ನಮ್ಮ ಆತ್ಮವನ್ನು ನಮಗೆ ಪುನಃ ಕೊಡೋನು ಗುರು. ಅವನಿಗೆ ಏನು ಬೆಲೆ, ಏನೊಂದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ? ಅವನನ್ನು ಏನಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಹಾಗಾಗಿ ಬೆಲೆ ಕಟ್ಟಲಾರದ ಅಮೂಲ್ಯ ರತ್ನ, ಅದಕ್ಕೆ ಹೆಸರು ಗುರು. ಹರೇ ರಾಮ. ಸ್ನೇಹಿತರೆ ನಮಸ್ಕಾರ. ಆರೋಗ್ಯವಂತ ದೇಹ, ಆರೋಗ್ಯವಂತ ಮನಸ್ಸು ಪ್ರತಿಯೊಬ್ಬರ ಹಕ್ಕು ಮತ್ತು ಹೆಬ್ಬಯಕೆಯ ಸರಿ. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ನಾವು ಆಮ್ ಶಂಕೆಗೆ ಅಥವಾ ಡಿಸೆಂಟ್ರಿಗೆ ಏನೆಲ್ಲ ಪರಿಹಾರಗಳನ್ನ ನೋಡ್ಬೋದು, ಎಷ್ಟೆಲ್ಲ ಪರಿಹಾರಗಳನ್ನು ನಾವು ದ್ರವ್ಯದ ರೂಪಾಂತರದಲ್ಲಿ ಆಭ್ಯಂತರಿಕವಾಗಿ ಸೇವನೆ ಮಾಡ್ಬೋದು ಅಂತ ನೋಡ್ತಾ ಬರ್ತಿದ್ವಿ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಬೆಳ್ಳುಳ್ಳಿ, ವಿಳ್ಯದೆಲೆ, ಹಸಿ ಶುಂಠಿ, ಈ ಮೂರನ್ನು ಕ್ರಶ್ ಮಾಡ್ಕೊಳ್ಬೇಕು. ನೆನಪಿಟ್ಕೊಳ್ಳಿ, ಸಪ್ರೇಟಾಗಿ ರಸ ಮಾಡ್ಕೊಳ್ಬೇಕು, ಒಟ್ಟಿಗೆ ಮಿಶ್ರಣ ಮಾಡಿ ರಸ ಮಾಡ್ಕೋಬಾರ್ದು. ಈ ಮೂರನ್ನು ಸಪ್ರೇಟಾಗಿ ಜ್ಯೂಸ್ ಮಾಡ್ಕೊಂಡ ಮೇಲೆ ಇದನ್ನು 1:1:1 ಅಂದರೆ ಸಮ ಪ್ರಮಾಣದ ರೇಷ್ಯೋದಲ್ಲಿ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ಊಟವಾದ ಮೇಲೆ ಸೇವನೆ ಮಾಡಿ. ಸ್ವಲ್ಪ ಗಂಟಲು ಕಾರಕಾರ ಅನಿಸುತ್ತೆ ವಿಳ್ಯದೆಲೆ ಶುಂಠಿಯಿಂದ, ಆದರೆ ರಾತ್ರಿ ಊಟ ಆದಮೇಲೆ, ಬೆಳಗ್ಗೆ ತಿಂಡಿ ಆದಮೇಲೆ ಇದನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಬನ್ನಿ. ನಿಮ್ಮ ಜೀರ್ಣಶಕ್ತಿ ಅಥವಾ ಜೀರ್ಣ ಪ್ರಕ್ರಿಯೆಯಲ್ಲಿ ಸಮಗ್ರವಾದಂತಹ ಸುಧಾರಣೆ ಕಂಡುಬಂದು ಆಮ್ ಶಂಕೆ ಅಂತಕ್ಕಂಥ ಒಂದು ಸಮಸ್ಯೆಗೆ ಪರ್ಮನೆಂಟ್ ಕಡಿವಾಣ ಅಥವಾ ಸಂಪೂರ್ಣ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ, ಸಮರ್ಥತೆ ನಮ್ಮ ಮನೆಯಲ್ಲೇ ಬಳಸ್ತಕ್ಕಂಥ ಶುಂಠಿಯಲ್ಲಾಗಿರ್ಬೋದು, ವಿಳ್ಯದೆಲೆಯಾಗಿರ್ಬೋದು ಇದೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಮಾತು. ದೀರ್ಘಕಾಲೀನವಾಗಿ ಉತ್ಪನ್ನವಾಗ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ನಮ್ಮ ಜಠರಾಗ್ನಿ ಮಂದವಾಗಿರೋದು, ತೀಕ್ಷ್ಣವಾಗಿ ಇಲ್ಲದೇ ಇರತಕ್ಕಂಥದ್ದು, ನಮ್ಮ ಜೀರ್ಣ ಪ್ರಕ್ರಿಯೆ ಸಡಿಲವಾಗಿರ್ತಕ್ಕಂಥದ್ದು, ಇಂಟ್ಯಾಕ್ಟಾಗಿ ನಮ್ಮ ಪಾಚಕಾಗ್ನಿ ಜ್ವಲಂತವಾಗಿ ಉರಿದೇ ಇರತಕ್ಕಂಥದ್ದು ಪ್ರಮುಖವಾದಂತಹ ಕಾರಣ. ಅನೇಕ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಆ ಹಂತದಲ್ಲೇ ನಾವು ನಿವಾರಣೆ ಮಾಡೋದನ್ನು ಕಲಿತ್ಕೊಂಡ್ರೆ ಅಥವಾ ನಮ್ಮ ಜೀರ್ಣಶಕ್ತಿಗೆ ಕಲಿಸಿದರೆ ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಹಾಗೂ ನಿಯಂತ್ರಣ ಮಾಡಬಹುದು. ಮತ್ತು ಇದೇ ಸಮಸ್ಯೆ ಆಮಶಂಕೆಗೆ ಇನ್ನೂ ಏನೆಲ್ಲ ಪರಿಹಾರಗಳು
ನಾಳೆ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ, ಕಾಯ್ತಾ ಇರಿ. ನಮಸ್ಕಾರ. ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಹೇಳ್ತೀವಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಏನು ಹೇಳ್ತೀವಿ, ಅಲ್ಲಿ ಪ್ರತಿಯೊಬ್ಬರೂ ಬಿಯಾಂಡ್ ಎ ಡೌಟ್ ಆ ಒಂದು ತಪ್ಪನ್ನು ಪ್ರೂವ್ ಮಾಡಬೇಕಾಗುತ್ತೆ.